ನಮಸ್ಕಾರ ಇವತ್ತು ನಮ್ಮ ಕಿಚನ್ ಅಲ್ಲಿ ಈರುಳ್ಳಿ ಚಟ್ನಿ ದೋಸೆ ಇಡ್ಲಿಗೆ ಬಿಸಿ ಬಿಸಿ ರೈಸ್ ಗೆ ಇಲ್ಲ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಒಂದು ಸತಿ ಮಾಡಿ ಇಟ್ಟಿದೀರ ಅಂದ್ರೆ ಒಂದು ತಿಂಗಳು ಸ್ಟೋರ್ ಮಾಡಬಹುದು ಬನ್ನಿ ಮಾಡೋಣ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಕಾದಿದೆ ಅಂದಮೇಲೆ ಕಡಲೆ ಬೇಳೆ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್ ಧನಿಯಾ 1 ಟೇಬಲ್ ಸ್ಪೂನ್ ಹಾಕೊಳ್ಳಿ ಸ್ವಲ್ಪ ತುರ್ಕೊಳ್ಳ್ರಿ ಸ್ವಲ್ಪ ತುರ್ಕೊಂಡಿದ್ದಾದ ಮೇಲೆ ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕೊಳ್ಳಿ ಗ್ಯಾಸ್ ಫ್ಲೇಮ್ ಮಾತ್ರ ಮೀಡಿಯಂ ಆಗಿ ಇಲ್ಲ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಉರ್ಕೊಳ್ಳ್ರಿ ಚೆನ್ನಾಗಿ ಬೇಡಿಗೆ ಮೆಣಸಿನಕಾಯಿ ಒಂದು 10 ರಿಂದ 15 ಇದೆ ಸ್ವಲ್ಪ ತುರ್ಕೊಳ್ಳ್ರಿ ಒಳ್ಳೆ ಕಲರ್ ಬರುತ್ತೆ ಬೇಡಿಗೆ ಮೆಣಸಿನಕಾಯಿ ಹಾಕೋದ್ರಿಂದ ಕರಿಬೇವು ಒಂದು ಸ್ವಲ್ಪ ನಿಮಗೆ ಬೇಕಂದ್ರೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕೊಳ್ಳಿ ನಾನೇನ ಹಾಕೊಂಡಿಲ್ಲ ನಮ್ಮ ಮನೆಯಲ್ಲ ನಾನು ಹಾಕೊಳ್ಳಲ್ಲ ಅದಕ್ಕೆ ತೋರಿಸಿಲ್ಲ ನಿಮಗೆ ಬೇಕಂದ್ರೆ ಹಾಕೋಬಹುದು ಈರುಳ್ಳಿ ಒಂದು 6 ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಆಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ತುರ್ಕೋಬೇಕು ಗ್ಯಾಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಕ್ಕೋಬಿಡಿ ಈ ಟೈಮ್ ಅಲ್ಲಿ ಚೆನ್ನಾಗಿ ಉರ್ಕೊಂತಾ ಇದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಉಪ್ಪು ಹಾಕೋಬಿಡಿ ಅಂದ್ರೆ ನಿಮಗೆ ಇವಾಗ ಎಷ್ಟು ಬೇಕೋ ಚಟ್ನಿಗೆ ನೋಡ್ಕೊಂಡು ಹಾಕೋಬಿಡಿ ಹಾಕೋಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಉರ್ಕೊಂತಾ ಇರಬೇಕು ಉರ್ಕೊಂಡಿದ್ದಾದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈ ಟೈಮ್ ಅಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಸೈಡ್ ಗೆ ಇಕ್ಕಿಬಿಡಿ ಫುಲ್ ತಣ್ಣಗಾಗಬೇಕು ನಂದು ಫುಲ್ ತಣ್ಣಗಾಗಿದೆ ನೋಡ್ತಾ ಇದೀರಲ್ಲ ಸೈಡ್ ಗೆ ಇಟ್ಬಿಟ್ಟಿದೆ ಇವಾಗ ಮಿಕ್ಸಿ ಜಾರ್ ಗೆ ಹಾಕೊಳ್ಳಿ ಬಿಸಿ ಬಿಸಿ ಮಾತ್ರ ಹಾಕೊಳ್ಳಕ್ಕೆ ಹೋಗಬೇಡಿ ಫುಲ್ ತಣ್ಣಗಾಗಿದೆ ಅಂದಮೇಲೆ ಮಿಕ್ಸಿ ಜಾರ್ ಗೆ ಹಾಕೊಂಡು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ನೀರು ಅಂದ್ರೆ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಅಲ್ಲಿ 4-5 ಟೇಬಲ್ ಸ್ಪೂನ್ ನೀರು ಹಾಕೊಳ್ಳಿ ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಸೈಡ್ ಗೆ ಇಕ್ಕೊಳ್ಳೋಣ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಅದೇ ಪ್ಯಾನ್ ಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಕಾದಿದೆ ಅಂದಮೇಲೆ ಸಾಸಿವೆ 1 ಟೇಬಲ್ ಸ್ಪೂನ್ ಮೆಂತ್ಯ ಒಂದು ಸ್ವಲ್ಪ ಹಾಕೊಳ್ಳಿ ಜೀರಿಗೆ ಒಂದು 1/2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಒಂದು 1/2 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಜೀರಾ ಕಲಾಂಜಿ ಅಂತ ಕರೀತಾರೆ ಒಂದು 1/2 ಟೇಬಲ್ ಸ್ಪೂನ್ ಸೇಮ್ ಉಪ್ಪಿನಕಾಯಿ ಹೆಂಗಿರುತ್ತೋ ಅದೇ ಟೇಸ್ಟ್ ಬರುತ್ತೆ ಇದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳಿ ಮತ್ತೆ ಗ್ಯಾಸ್ ಆನ್ ಮಾಡಿಬಿಡಿ ಆನ್ ಮಾಡ್ಕೊಂಡು ನಾವು ರುಬ್ಕೋ ಬಂದಿರ್ತೀವಲ್ಲ ಆ ಚಟ್ನಿ ಅದು ಫುಲ್ ಹಾಕ್ಕೊಬಿಡಿ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಸೈಡ್ ಅಲ್ಲಿ ಇರುತ್ತಲ್ಲ ಅದರೊಳಗೆ ಹಾಕ್ಕೊಳ್ಳಿ ನಾನು ಫಸ್ಟ್ ಹಾಕೋದು ಮರ್ತು ಹೋಗಿದ್ದೆ ಅದಕ್ಕೆ ನಾನು ಸೈಡ್ ಅಲ್ಲಿ ಸೇರಿಸಿದ್ದೀನಿ ನೀರು ಒಂದು ಚಿಕ್ಕ ಕಪ್ ಅಲ್ಲಿ ಒಂದು 1/2 ಕಪ್ ಅಷ್ಟು ನೀರು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ಸೇರಿಸ್ಕೊಳ್ಳಿ ಮಿಕ್ಸಿ ಜಾರ್ ಅಲ್ಲಿ ನಾವು ಚಟ್ನಿ ರುಬ್ಬಿರ್ತೀವಲ್ಲ ಆ ಮಸಾಲೆ ಹಾಗೆ ಇರುತ್ತೆ ಉಪ್ಪು ಇವಾಗ ನೋಡ್ಕೊಂಡು ಹಾಕ್ಕೊಬಿಡಿ ನಿಮಗೆ ಎಷ್ಟು ಬೇಕು ಅಷ್ಟು ನಾನು ಫಸ್ಟ್ ಈರುಳ್ಳಿ ಉರ್ಕೊಂತೀನಲ್ಲ ಆವಾಗೂ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರೆಲ್ಲ ಸೇರಿಸಿದ್ದೀನಿ ಅದಕ್ಕೆ ಅದಕ್ಕೂ ಸ್ವಲ್ಪ ಉಪ್ಪು ಆಡ್ ಮಾಡ್ಕೊಂಡಿದ್ದೀನಿ ಒಂದು 3 ನಿಮಿಷ ಬಿಟ್ಟಿದ್ದೆ 3 ನಿಮಿಷ ಆದ್ಮೇಲೆ ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ನೀವು ಅಷ್ಟೇ ಸ್ವಲ್ಪ ಬಿಟ್ಬಿಡಬೇಕು ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು ಆ ಟೈಮ್ ಅಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ನೋಡಿ ಥಿಕ್ನೆಸ್ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಟ್ನಿ ನೋಡಿದ್ರೇನೆ ತಿನ್ನಬೇಕು ಅನ್ಸುತ್ತೆ ಒಂದೊಂದು ಸತಿ ನಮ್ಮ ಮನೆಯಲ್ಲಿ ಯಾವ ತರಕಾರಿ ಇಲ್ಲ ಅಂದ್ರೂ ಪರವಾಗಿಲ್ಲ ಈರುಳ್ಳಿ ಇದ್ದೇ ಇರುತ್ತೆ ಆ ಟೈಮ್ ಅಲ್ಲಿ ಈ ಚಟ್ನಿ ಟ್ರೈ ಮಾಡಿ ಈ ರೊಟ್ಟಿಗೆ ಇಲ್ಲ ಬಿಸಿ ಬಿಸಿ ರೈಸ್ಗೆ ದೋಸೆ ಇಡ್ಲಿ ಎಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಫುಲ್ ತಣ್ಣಗಾಗಿದೆ ಅಂದ ಮೇಲೆ ಚಟ್ನಿ ಒಂದು ಬಾಟಲ್ಗೆ ಹಾಕೋಬಿಡಿ ಬಾಟಲ್ಗೆ ಹಾಕಿಬಿಟ್ಟು ಫ್ರಿಜ್ ಅಲ್ಲಿ 1 ತಿಂಗಳು ಸ್ಟೋರ್ ಮಾಡಿ ಇಡಬಹುದು ಏನು ಆಗಲ್ಲ ಫ್ರೀಜರ್ ಅಲ್ಲಿ ಆದ್ರೆ 3 ಮಂತ್ಸ್ ಸ್ಟೋರ್ ಮಾಡಿ ಇಡಬಹುದು ಇವಾಗ ಕೆಲಸಗಳಿಗೆಲ್ಲ ಹೋಗ್ತಾರೆ ಅವರಿಗೆ ಮನೆಗೆ ಅರ್ಜೆಂಟ್ ಆಗಿ ಬಂದಾಗ ಏನು ಸಾಂಬಾರ್ ಏನು ಇರಲ್ಲ ಬಿಸಿ ಬಿಸಿ ರೈಸ್ಗೆ ಸರ್ವ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಕಮ್ಮಿ ಇಂಗ್ರೀಡಿಯೆಂಟ್ಸು ಮಾಡೋದು ತುಂಬಾ ಈಸಿ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿ ಬಂದು ನಮಗೆ ಕಮೆಂಟ್ ಹಾಕೋದು ಮರಿಬೇಡಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್.